ಡಿಜಿಟಲ್ ಯುಗ ಇಲ್ಲಿ ಅಪ್ಲೋಡ್ ಮಾಡುವಂತಹ ಒಂದು ಪೋಸ್ಟ್ ವಿಶ್ವದ ಇನ್ನೊಂದು ಮೂಲೆಯಲ್ಲಿ ಕೂತ್ಕೊಂಡು ನೋಡಬಹುದು ಆದರೆ ಆ ಪೋಸ್ಟ್ ನಿಜನಾ ಸುಳ್ಳ ಯಾರು ಅಪ್ಲೋಡ್ ಮಾಡಿದಂತಹ ಯಾವುದೊಂದು ವಿಷಯ ನಿಜವಾಗ್ಲೂ ನಡೆದಿದೆಯಾ ಅಂತ ಗೊತ್ತಾಗೋದೇ ಇಲ್ಲ ಒಂದಷ್ಟು ಜನ ನಿಜ ಅಂತ ಹೇಳ್ತಾರೆ ಇನ್ನೊಂದಷ್ಟು ಜನ ಸುಳ್ಳು ಅಂತ ಹೇಳ್ತಾರೆ ಆದರೆ ಅಂತಹ ಕನ್ಫ್ಯೂಷನ್ಸ್ ಗಳಿಗೆಲ್ಲ ಒಂದು ಫುಲ್ ಸ್ಟಾಪ್ ಈ ಚಕ್ ಮೇಟ್ ನಾನು ಮುಮ್ತಾಜ್ ಇದು ಯುದ್ಧದ ದಿನಗಳು ಇಡೀ ವಿಶ್ವ ಇವತ್ತು ಯುದ್ಧದಿಂದ ಕಂಗಾಲಾಗಿ ಹೋಗಿದೆ ನಾವು ಈ ರೀತಿಯಾದಂತಹ ಒಂದು ಸಂದರ್ಭವನ್ನ ನೋಡ್ತೇವೆ ಅಂತ ಊಹೆ ಕೂಡ ಮಾಡಿರಲಿಲ್ಲ ಒಂದ್ ಕಡೆ ರಷ್ಯಾ ತನ್ನ ಹಠವನ್ನ ಬಿಡ್ತಾ ಇಲ್ಲ ಇನ್ನೊಂದ್ ಕಡೆ ಯುಕ್ರೇನ್ ತನ್ನ ಛಲವನ್ನ ಬಿಡ್ತಾ ಇಲ್ಲ ಸಾವಿರಾರು ಮಂದಿ ಗುಂಡಿನ ದಾಳಿಗೆ ಬಲಿಯಾಗ್ತಾ ಇದ್ದಾರೆ ವಿಶ್ವದ ನಾನಾ ರಾಷ್ಟ್ರಗಳು ರಷ್ಯಾ ವಿರುದ್ಧ ತಟ್ಟಿ ನಿಂತಿದೆ ಆದರೆ ಭಾರತ ಮಾತ್ರ ತನ್ನ ತಟಸ್ಥ ನೀತಿಗೆ ಸೆಟ್ ಆಗಿ ಕೂತಿದೆ ನೀವು ಏನು ಬೇಕಾದರೂ ಮಾಡಿಕೊಳ್ಳಿ ನಾವು ನಿಮ್ಮ ಆಂತರಿಕ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಮೂಗು ತೋರಿಸೋದಿಲ್ಲ ಅನ್ನೋ ರೀತಿಯಲ್ಲಿ ತನ್ನ ಆಪ್ತ ರಾಷ್ಟ್ರ ರಷ್ಯಾ ಪರ ನಿಂತ್ಕೊಂಡಿದೆ ಆದರೆ ಮತ್ತೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರತೀಯರೇ ಭಾರತದ ವಿರುದ್ಧ ಪೋಸ್ಟ್ಗಳನ್ನು ಹಾಕಿ ವಿಕೃತ ಸಂತೋಷವನ್ನು ಪಡ್ತಾ ಇದ್ದಾರೆ ಯುದ್ಧ ಆರಂಭ ಆದಾಗಿನಿಂದ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಭಾರತದ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರ ಜೊತೆ ಎರಡು ಬಾರಿ ಮಾತುಕತೆಯನ್ನು ನಡೆಸಿದ್ದಾರೆ ಈ ರೀತಿಯಾದಂತಹ ಒಂದು ಸಂಬಂಧ ರಷ್ಯಾಗೆ ಬೇರೆ ದೇಶಗಳ ಜೊತೆ ಇಲ್ಲ ಅಂತಲೇ ಹೇಳಬಹುದು ಆದರೆ ಭಾರತದಲ್ಲೇ ಇರುವಂತಹ ಒಂದಷ್ಟು ಜನ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ನಮ್ಮ ಭಾರತಕ್ಕೆ ಖಡಕ್ಕಾಗಿ ವಾರ್ನಿಂಗ್ ನೀಡಿದ್ದಾರೆ ಅಂತ ಸುಳ್ಳು ಸುದ್ದಿಯನ್ನು ಹರಡ್ತಾ ಇದ್ದಾರೆ ಅದೀಗ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ವೈರಲ್ ಆಗ್ತಾ ಇದೆ ಹರ್ಮಿತ್ ಸಿಂಗ್ ಪಿಂಕ್ ಅನ್ನುವಂತಹ ವ್ಯಕ್ತಿ ಮೊದಲಿಗೆ ಇದನ್ನ ಪೋಸ್ಟ್ ಮಾಡ್ತಾರೆ ಇದನ್ನ ಹಿಂದಿಯಲ್ಲಿ ಪೋಸ್ಟ್ ಮಾಡಿದ್ರು ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಭಾರತಕ್ಕೆ ಯುದ್ಧದ ವಿಚಾರದಲ್ಲಿ ತಲೆ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಬೈ ಚಾನ್ಸ್ ಹಾಗೆ ಮಾಡಿದ್ರೆ ಮುಂದೆ ಅನಾಹುತಗಳನ್ನ ಅನುಭವಿಸಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ಪೋಸ್ಟ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡೋಕ್ಕೆ ಆರಂಭವಾದವು ಆದರೆ ಗೋಧಿ ಮೀಡಿಯಾ ಮಾತ್ರ ಪ್ರಧಾನಿ ಅವರನ್ನ ದ ಗ್ರೇಟ್ ಲೀಡರ್ ಅಂತ ಹೇಳ್ತಾ ಇದೆ ಅನ್ನೋ ರೀತಿಯಲ್ಲಿ ಪೋಸ್ಟನ್ನು ಹಾಕಿ ಸುಳ್ಳು ಸುದ್ದಿಯನ್ನು ಹರಡ್ತಾ ಇದ್ದಾರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಶೇರ್ ಆಗುತ್ತೆ ಜನ ಇದನ್ನ ನಿಜ ಅಂತ ನಂಬ್ಕೊಂಡು ಕಾಮೆಂಟ್ ಮಾಡೋದಕ್ಕೆ ಆರಂಭ ಮಾಡ್ತಾರೆ ಆ ಪೋಸ್ಟಲ್ಲಿ ಕೇವಲ ಟೆಕ್ಸ್ಟ್ ಇದ್ದಿದ್ರೆ ಪರವಾಗಿರಲಿಲ್ಲ ಆದರೆ ಅದ್ರ ಜೊತೆ ಒಂದು ಶಾಟ್ ಇತ್ತು ಇದು ಸಿ ಎನ್ ಎನ್ ನ್ಯೂಸ್ ಚಾನೆಲ್ದು ಸೊ ಆ ಸ್ಕ್ರೀನ್ಶಾಟ್ನ ಕೆಳಭಾಗದಲ್ಲಿ ನ್ಯೂ ಪಂಚ್ ಲೈನ್ ಅಂತ ಬರ್ದಿರುತ್ತೆ ಅದರಲ್ಲಿ ಇಂಡಿಯಾ ಶುಡ್ ನಾಟ್ ಇಂಟರ್ಫಿಯರ್ ವಿತ್ ದಿಸ್ ಅದರ್ವೈಸ್ ಬಿ ರೆಡಿ ಟು ಫೇಸ್ ದ ಕಾನ್ಸಿಕ್ವೆನ್ಸ್ ಅಂತ ಬರ್ದಿರುತ್ತೆ ಸೊ ಸಿ ಎನ್ ಎನ್ ನ್ಯೂಸ್ ಚಾನೆಲ್ ಅವರೇ ಹಾಕಿದ್ದಾರೆ ಅಂದಮೇಲೆ ಜನ ಇದನ್ನು ನಂಬದೇ ಇರ್ತಾರ ಎಲ್ಲರೂ ಕೂಡ ಇದನ್ನ ನಿಜ ಅಂತ ಅಂದ್ಕೊಂಡು ಶೇರ್ ಮಾಡೋದಕ್ಕೆ ಆರಂಭ ಮಾಡ್ತಾರೆ ಆದರೆ ಇದು ನಿಜನ ಸುಳ್ಳ ಈ ವಿಚಾರವಾಗಿ ಟಿ ವಿ ವಿಕ್ರಮ ಸತ್ಯತೆಯನ್ನು ಹುಡ್ಕೊಂಡು ಹೋಗ್ತಾ ಸಿ ಎನ್ ಎನ್ ನ್ಯೂಸ್ ಚಾನೆಲ್ನಲ್ಲಿ ಪ್ರತಿ ರಾತ್ರಿ ಹತ್ತು ಮೂವತ್ತಕ್ಕೆ ಬರುವಂತಹ ವಿಡಿಯೋಗಳನ್ನು ಸರ್ಚ್ ಮಾಡಿದ್ವಿ ಅದರಲ್ಲಿ ಪುಟಿನ್ಸ್ ಪಂಚ್ ಲೈನ್ ಅನ್ನುವಂತಹ ವಿಡಿಯೋವನ್ನು ಸರ್ಚ್ ಮಾಡಿದ್ವಿ ಪುಟೀನ್ ವಾನ್ಸ್ ಇಂಡಿಯಾ ಅನ್ನುವಂತಹ ವಿಡಿಯೋವನ್ನು ಸರ್ಚ್ ಮಾಡಿದ್ವಿ ಆದರೆ ಇದಕ್ಕೆ ಸಂಬಂಧಿಸಿದಂತಹ ಯಾವುದೇ ವಿಡಿಯೋ ಕೂಡ ನಮಗೆ ಸಿಗಲಿಲ್ಲ ಇನ್ನು ಸಿ ಎನ್ ಎನ್ನಲ್ಲಿ ಪುಟಿನ್ಗೆ ಸಂಬಂಧಿಸಿದಂತಹ ಎಲ್ಲ ವೀಡಿಯೋಗಳನ್ನು ಸರ್ಚ್ ಮಾಡಿದಾಗ ಕೊನೆಗೆ ಒಂದು ಪೋಸ್ಟ್ ಸಿಗುತ್ತೆ ಆ ಪೋಸ್ಟನ್ನು ನೋಡಿದಾಗ ಎಲ್ಲವೂ ಕೂಡ ಸೇಮ್ ಟು ಸೇಮ್ ಆದರೆ ಕೊನೆಯ ಒಂದು ಲೈನ್ ಬಿಟ್ಟು ಬ್ರೇಕಿಂಗ್ ಟಿಕ್ಕರ್ನ ಸ್ಕ್ರೀನ್ಶಾಟ್ ತೆಗೆದು ಅದರಲ್ಲಿ ಎಲ್ಲ ಲೈನ್ಸನ್ನು ಉಳಿಸ್ಕೊಂಡು ಕೊನೆಯಲ್ಲಿ ತಮಗೆ ಬೇಕಾದ ಹಾಗೆ ಒಂದಷ್ಟು ವಿಚಾರಗಳನ್ನು ಆ್ಯಡ್ ಮಾಡಿ ಅದನ್ನು ಪೋಸ್ಟ್ ಮಾಡ್ತಾರೆ ಸೊ ನವೆಂಬರ್ ಹನ್ನೆರಡನೇ ತಾರೀಕು ಎರಡು ಸಾವಿರದ ಒಂಬತ್ತರಲ್ಲಿ ಸಿ ಎನ್ ಎನ್ನ ದಿ ಹೆಡ್ಲೈನ್ ಶೋನಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅಮೆರಿಕ ಎಲೆಕ್ಷನ್ ವಿಚಾರವಾಗಿ ಒಂದಷ್ಟು ಮಾತುಗಳನ್ನು ಆಡಿರ್ತಾರೆ ಸೊ ಆ ಪೋಸ್ಟನ್ನು ಡೌನ್ಲೋಡ್ ಮಾಡಿ ಅದರಲ್ಲಿ ತಮಗೆ ಬೇಕಾದ ಹಾಗೆ ಚೇಂಜಸ್ಗಳನ್ನು ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ವಿಚಾರವನ್ನು ಪೋಸ್ಟ್ ಮಾಡ್ತಾರೆ ದ ಲೀಡ್ ಸಿ ಎನ್ ಎನ್ ಅನ್ನುವಂತಹ ವೆರಿಫೈಡ್ ಟ್ವಿಟರ್ ಅಕೌಂಟ್ನಲ್ಲಿ ಅವರು ಎರಡು ಸಾವಿರದ ಹತ್ತೊಂಬತ್ತು ನವೆಂಬರ್ ಹದಿಮೂರರಂದು ಒರಿಜಿನಲ್ ಪೋಸ್ಟನ್ನು ಹಾಕಿತ್ತು ಅದನ್ನು ಡೌನ್ಲೋಡ್ ಮಾಡಿ ಅದರಲ್ಲಿ ಒಂದಷ್ಟು ವಿಚಾರಗಳನ್ನು ಡಿಲೀಟ್ ಮಾಡಿ ಇವರಿಗೆ ಬೇಕಾದ ಹಾಗೆ ಫೋಟೋ ಶಾಪ್ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು ಅದಕ್ಕೆ ಸಂಬಂಧಿಸಿದಂತಹ ವಿಡಿಯೋ ಕೂಡ ಅದೇ ಟ್ವೀಟ್ ಅಲ್ಲಿ ಇತ್ತು ಇದೀಗ ಹರ್ಮಿತ್ ಸಿಂಗ್ ಪಿಂಕ್ ಅವರ ಈ ಫೇಕ್ ಪೋಸ್ಟ್ ಅನ್ನ ಫೇಸ್ಬುಕ್ ಕವರ್ ಹಾಕಿ ಅದು ಫೇಕ್ ಅಂತ ಹೇಳ್ತಾ ಇದೆ ಆದರೆ ಅದಿನ್ನೂ ಕೂಡ ಡಿಲೀಟ್ ಆಗಲಿಲ್ಲ ವಿಶ್ವದ ನಾನಾ ರಾಷ್ಟ್ರಗಳು ನರೇಂದ್ರ ಮೋದಿ ಅವರನ್ನ ದ ಗ್ರೇಟ್ ಲೀಡರ್ ಅಂತ ಹೇಳ್ತಾ ಇದೆ ಆದರೆ ನಮ್ಮದೇ ದೇಶದ ಒಂದಷ್ಟು ಜನರಿಗೆ ಅವರನ್ನ ಕಂಡ್ರೆ ಆಗಲ್ಲ ಯಾಕೆ ಅವರ ಮೇಲೆ ಅಷ್ಟೊಂದು ದ್ವೇಷ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಆದರೆ ಸೋಷಿಯಲ್ ಮೀಡಿಯಾ ಇಂಥವ್ರಲ್ಲ ಮಾಮೂಲಿ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಒಂದು ಪೋಸ್ಟ್ ಸಿಕ್ಕಿದ್ರು ಎರಡು ಬಾರಿ ಕ್ರಾಸ್ ಚೆಕ್ ಮಾಡಿ ಆ ನಂತರ ಪೋಸ್ಟ್ ಮಾಡಿದ್ರೆ ಒಳ್ಳೆಯದು ಎಲ್ಲ ಈ ರೀತಿಯಾದಂತಹ ಎಡವಟ್ ಆಗ್ಬೋದು ಹುಷಾರ್ ಹೀಗೆ ಸೋಷಿಯಲ್ ಮೀಡಿಯಾದ ಫೇಕ್ ಸ್ಟೋರಿಗಳ ಫ್ಯಾಕ್ಟ್ ಚೆಕ್ ಜೊತೆ ಮತ್ತೆ ಬರ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ